ಸಿಂಹರಾಶಿ ಲಾಭದಾಯಕವಾದ ದಿನ ಪ್ರಗತಿಯನ್ನು ಕಾಣುತ್ತಾ ಇದ್ದೀರಿ ಇಷ್ಟಾರ್ಥಗಳು ನೆರವೇರುತ್ತಾ ಇದೆ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ನಿಮ್ಮ ವ್ಯವ ವ್ಯವಹಾರದಲ್ಲಿ ಉಂಟಾಗುತ್ತೆ ಬಹಳ ಆಪ್ತರು ನಿಮ್ಮೊಂದಿಗೆ ಕೈಜೋಡಿಸಿ ಅಭಿವೃದ್ಧಿಯ ಪಥದತ್ತ ಪ್ರಯಾಣ ಮಾಡುವ ಯೋಗಗಳು ಚೆನ್ನಾಗಿರುತ್ತೆ ನಿಮ್ಮದೇ ಸರಿ ಅಂದುಕೊಳ್ಳುವ ಸ್ವಭಾವದಿಂದ ದೂರವಾದರೆ ಇಷ್ಟಾರ್ಥಗಳು ನಿಮ್ಮ ಪಾಲಿಗೆ ಉಂಟಾಗುತ್ತೆ ತಾವು ಈ ದಿನ ಮಾಡಬೇಕಾದ ಆರಾಧನೆ ಎಳ್ಳೆಣ್ಣೆಯನ್ನು ತಲೆ ನಿವಾರಣೆ ಮಾಡಿ ಶಿವ ದೇವಸ್ಥಾನಕ್ಕೋ ಆಂಜನೇಯ ದೇವಸ್ಥಾನಕ್ಕೆ ಕೊಡುವುದು ಹಾಗೆ ರಾಮನಾಮ ಜಪವನ್ನು ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ಪೂರ್ಣವಾಗುತ್ತೆ ರಾಶಿ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಪ್ರಗತಿ ಬದಲಾವಣೆಗಳು ಉಂಟಾಗುವ ಒಳ್ಳೆಯ ಕಾಲ ನಿಮ್ಮ ದೈವಿಕ ಆರಾಧನೆಯಿಂದ ನಿಮ್ಮ ವೈಯಕ್ತಿಕ ಅಸಮಾಧಾನಗಳಿಂದ ದೂರವಾಗುವ ಸಾಧ್ಯತೆ ಮಕ್ಕಳ ವಿವಾಹದ ಬಗ್ಗೆ ಚಿಂತೆ ಮಾಡುವ ಅವಕಾಶಗಳು ಜಾಸ್ತಿಯಾಗಿದೆ ಆರ್ಥಿಕ ಸ್ಥಿತಿ ಪ್ರಗತಿಯಲ್ಲಿದೆ ವ್ಯವಹಾರಗಳು ಶುಭವಾಗಿದೆ ನಿರ್ಮಾಣ ಮಾಡುವ ಕೆಲಸಗಳು ಚೆನ್ನಾಗಿರುತ್ತೆ ಹೊಸ ವ್ಯಕ್ತಿಗಳ ಪರಿಚಯದಿಂದ ಹೊಸ ಬದಲಾವಣೆಗಳು ಉಂಟಾಗುವ ಎಲ್ಲ ಲಕ್ಷಣಗಳು ರಾಶಿಯವರಿಗಿದೆ ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ರಾಮನಾಮ ಜಪದೊಂದಿಗೆ ತಾವು ಮಾಡಬೇಕಾದದ್ದು ಮಹಾಗಣಪತಿಯ ಸೇವೆ ಗರಿಕೆ ಅರ್ಚನೆಯನ್ನು ಮಾಡಿದ್ರಿಂದ ಇಷ್ಟಾರ್ಥ ಸಿದ್ಧಿಯಾಗತ್ತೆ ತುಲಾರಾಶಿ ನಿಮಗೆ ಈ ದಿನ ಸಂಭ್ರಮಾಚರಣೆ ಮಾಡಿಕೊಳ್ಳುವ ಕಾಲ ಪಾಲುದಾರರೊಂದಿಗೆ ಹೊಸ ವ್ಯವಹಾರ ಸಂಸ್ಥೆಯನ್ನು ನಿರ್ಧರಿಸಿಕೊಳ್ಳುವ ಅವಕಾಶವಿರುವ ಕಾಲ ಪ್ರಗತಿಯು ಉನ್ನತ ಮಟ್ಟದತ್ತ ಪ್ರಯಾಣ ಮಾಡಿದ ಕಾಲ ಗೃಹ ನಿರ್ಮಾಣ ಗೃಹ ಪ್ರವೇಶ ಇತ್ಯಾದಿಗಳ ಬಗ್ಗೆ ಬಹಳ ಒತ್ತಡವಿರುವಂತಹ ಕರ್ತವ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡ ದಿನ ಬಹುತೇಕವಾಗಿ ತುಲಾರಾಶಿಯವರಿಗೆ ಈ ದಿನ ಬಹಳ ಒಳ್ಳೆಯದಿದೆ ತಾವು ಈ ದಿನ ಮಾಡಬೇಕಾದಂತಹ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು ಹಾಗೆಯೇ ಸೂರ್ಯನಾರಾಯಣ ಆರಾಧನೆಯಿಂದ ಇಷ್ಟಾರ್ಥ ಸಿದ್ಧಿ ವೃಶ್ಚಿಕ ರಾಶಿ ಈ ದಿನ ಆರೋಗ್ಯ ಸ್ಥಿತಿಯ ವ್ಯತ್ಯಾಸಗಳು ಕಾಣಬಹುದು ಪುಣ್ಯ ಕೆಲಸಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಉಂಟಾಗಬಹುದು ಹೊಸ ವ್ಯವಹಾರಗಳನ್ನು ಪ್ರಾರಂಭ ಮಾಡುವಂಥ ಪ್ರಯತ್ನಗಳು ನಡೀತಾ ಇರುವಂಥ ಕಾಲ ಸಾಲ ಪಡೆದುಕೊಳ್ಳುವಂತಹ ಸಮಯ ಅಭಿವೃದ್ಧಿಗೊಳ್ಳುವಂತಹ ಸಮಯ ನಿಮ್ಮ ಪ್ರಯತ್ನಕ್ಕೆ ಈ ದಿನ ಸರಿಯಾದ ಸಮಯಕ್ಕೆ ಮೌಲ್ಯ ಮಹತ್ವ ಕೊಟ್ಟಾಗ ಇಷ್ಟಾರ್ಥ ಸಿದ್ಧಿ ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ ರಾಮನಾಮ ಜಪದೊಂದಿಗೆ ಶ್ರೀ ರಾಘವೇಂದ್ರ ಸ್ವಾಮಿ ದೇವರ ಪ್ರಾರ್ಥನೆ ವಿಷ್ಣು ಸಹಸ್ರ ನಾಮಪಾರಾಯಣ ನಿಮ್ಮ ಪಾಲಿಗೆ ಶುಭವನ್ನು ಕೊಡುತ್ತೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನು ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ